ಯಾರ ಮೇಲ್ಗೈಯ ಯಾರ ಕೆಳಗೈಯ ಅನ್ನೋದು ನಾಳೆ ಚುನಾವಣೆ ಮುಗಿದ ಮೇಲೆ ಸರಿಗ ಸರಿಗ ಬಿಜೆಪಿ ನಾಯಕರು ಲಕ್ಷ್ಮಣ ಸವದಿಯವರು ಸೋತಾಗೂ ಕೂಡ ಉನ್ನತ ಸ್ಥಾನಮಾನ ಕೊಟ್ಟಿದ್ರು ಒಂದು ಚುನಾವಣೆಗೋಸ್ಕರ ಬಿಜೆಪಿಯನ್ನು ಯಾಕೆ ಲಕ್ಷ್ಮಣ ಸವದಿಯವರು ತೊರಿತಾ ಇದ್ದಾರಂತ ಜೀವನದಲ್ಲಿ ರಾಜಕಾರಣ ಒಂದೇ ಸಲ ಇರುತ್ತೆ ಬಿಷಪ್ ಒಂದ್ಸಲ ಔಟ್ ಆದ್ರೆ ಮುಗಿತು ಹೌದು ವಿಧಾನ ಪರಿಷತ್ ಅನ್ನು ಸದಸ್ಯರು ಮಾಡಿದ್ರು ಉಪಮುಖ್ಯಮಂತ್ರಿ ಮಾಡಿದ್ರು ತಗದ್ರಾಕೆ ಕೊಟ್ರಾಕೆ ತಗದ್ರಾಕೆ ನಾನು ಏನು ಕೇಳಿದ್ನ ಉಪಮುಖ್ಯಮಂತ್ರಿ ಕೊಡಿ ಅಂತ ಕೇಳಿದ್ನ ಕೊಟ್ರು ಯಾರನ್ನ ಕೇಳಿ ತಗದ್ರು ಯಾರನ್ನ ಕೇಳಿ ಕೊಟ್ರು ಇದು ಬೇಕಲ್ಲ ಅವಾಗ ತಗದಾಗ ನನಗೆ ಅವಮಾನ ಆಗಲಿಲ್ವಾ ಅಂದ್ರೆ ನಾನು ಏನು ಕೇಳಿದ್ದೆ ಪಕ್ಷವಾಗಿ ನಡೆಕೊಳ್ತಾ ಇದೆ ಅಂತ ಸರಿ ಈಗ ನಿಮಗೆ ಗೊತ್ತಾಗೋದಲ್ಲ ನೀವು ಜರ್ನಲಿಸ್ಟ್ ನಿಮಗೆ ಎಲ್ಲಾನು ಗೊತ್ತಾಗುತ್ತಲ್ಲ ನಾನು ಯಾಕೆ ಅದನ್ನ ಹೇಳಬೇಕು ಯಾರು ಟಿಕೆಟ್ ಕೈ ತಪ್ಪಿಸ್ತಿರು ಅನ್ನಿಸ್ತಿದೆ ಯಾರ ಬಗ್ಗೆ ನಾನು ವೈಯಕ್ತಿಕವಾಗಿ ಟೀಕೆ ಮಾಡೋದಲ್ಲ ಒಟ್ಟು ಭಾರತೀಯ ಜನತಾ ಪಕ್ಷದಿಂದ ನಾನು ವಂಚಿತನಾದೆ ವಂಚಿತನಾದಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಹಣಿಯೋದಕ್ಕೆ ನಿಮ್ಮನ್ನ ದಾಳವಾಗಿ ಬಳಸ್ತಾರೆ ಕಾಂಗ್ರೆಸ್ ಅಂತ ಬಾತ್ಗಳು ಕೇಳಿ ಬರ್ತಾ ಇದೆ ಸರ್ ಏನು ಹೇಳ್ತೀರಾ ಸರ್ ಈ ಬಾರಿ ಅವರ ಪ್ರಭಾವ ತಗ್ಗುತ್ತ ಅಲ್ಲಿ ಹಾಗಿದ್ರೆ ಬೆಳಗಾವಿಯಲ್ಲಿ ಚುನಾವಣೆ ಮುಗಿದ ಮೇಲೆ ಗೊತ್ತಾಗುತ್ತೆ 2023ನೇ ನಾಳೆ 13ನೇ ತಾರೀಕು ಇದಕ್ಕೆಲ್ಲೂ ಜನ ತೀರ್ಮಾನವನ್ನು ಕೊಡ್ತಾರೆ ನಾನೇನು ಅರ್ಜುನನು ಅಲ್ಲ ಭೀಮನೂ ಅಲ್ಲ ರಮೇಶ್ ಜಾರಕಿಹೊಳಿ ಅವರು ಒಂದ್ಸಲ ಹೇಳಿದ್ದಾರೆ ಲಕ್ಷ್ಮಣ ಸವದಿ ಅಂದ್ರೆ ಒಂದು ತಪ್ಪಲ ಅಂತ ಹೇಳಿ ಆ ತಪ್ಪಲದಿಂದ ಅವ್ರು ಯಾಕೆ ತಲೆ ಕೆಡಿಸಬೇಕು ನೋಡೋಣ 23